ಕಿಶೋರ್ ಪ್ರೊಡಕ್ಷನ್ಸಲ್ಲಿ ಜೇಮ್ಸ್ ವಿಶ್ವದಾದ್ಯಂತ ಮಾರ್ಚ್ ಹದಿನೇಳನೇ ತಾರೀಕು ಬಿಡುಗಡೆ ಕಾಣ್ತಾ ಇದೆ ಎಲ್ಲರೂ ಆ ಸಿನಿಮಾನ ನೋಡೇ ನೋಡ್ತಾರೆ ಖುಷಿಯಿಂದ ಅಪ್ಪು ಸರ್ನ ಮತ್ತೊಮ್ಮೆ ತೆರೆ ಮೇಲೆ ನೋಡೋಂಥ ಅವಕಾಶ ಈಗ ವೇದಿಕೆ ಮೇಲೆ ಬರ್ತಿರೋದು ಅಪ್ಪು ಸರ್ನ ಚಿಕ್ಕಂದಿನಿಂದ ಅವ್ರನ್ನ ಎತ್ತಿ ಆಡಿಸಿದಂಥವರು ಅವರ ಮನೆಯವರೇ ನಮ್ಮ ಕನ್ನಡ ಚಲನಚಿತ್ರರಂಗದ ಹಿರಿಯ ನಿರ್ಮಾಪಕರಾದಂಥ ಚಿನ್ನೇಗೌಡರು ಸರ್ ದಯಮಾಡಿ ವೇದಿಕೆ ಮೇಲೆ ಬಂದು ಒಂದೆರಡು ಮಾತನಾಡಬೇಕಾಗಿ ಕೋರಿಕೆ ಆತ್ಮೀಯ ಕಲಾಭಿಭಾನಿ ಬಂಧುಗಳೇ ಕಲಾಭಿಭಾನಿ ಮೇಲೆ ಬಂಧುಗಳು ಅಂತ ಹೇಳದಕ್ಕಿಂತ ಮೊದಲು ಅದಕ್ಕಿಂತ ಮುಂಚಿತವಾಗಿ ನಮ್ಮ ನೆಚ್ಚಿನ ಪುನೀತ್ ಅಭಿಮಾನಿಗಳೇ ಅಂತ ಕೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಪುನೀತ್ ಅಂತ ಹೆಸರು ಹೇಗೆ ಬಂತು ಯಾಕೆ ಬಂತು ಅಂತ ನಿಮಗೆಲ್ಲ ಮೊದಲು ಎಷ್ಟೋ ಸಾರಿ ಮಾಧ್ಯಮದ ಮೂಲಕ ಹೇಳಿದ್ದೀನಿ ಪುನೀತಿಗೆ ಮೊದಲು ಎದ್ದಿದ್ದ ಹೆಸರು ತಮಗೆಲ್ಲ ಗೊತ್ತು ಲೋಹಿತ್ ಲೋಹಿತ್ ಅಂತ ಒಂದು ಸಾರಿ ಲೋಹಿತ್ ಫಾರಮ್ನಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ವಿ ಆ ಪೂಜೆ ಇಟ್ಕೊ ಸಂದರ್ಭದಲ್ಲಿ ನಂಜನಗೂಡಿನಿಂದ ನಾ ಅರ್ಚಕರನ್ನೆಲ್ಲ ಕರೆಸಿ ಒಂದು ಹೋಮ ಮಾಡಿಸ್ತಾ ಇದ್ವಿ ಆ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರಬೇಕು ಈ ದಸ್ರೆಟ್ಟ ಅಂತಿರ್ತದೆ ತಿಪ್ಟೂರು ದಸ್ರೆ ಘಟ್ಟ ಅಂತ ಅಲ್ಲಿ ಚೌಡೇಶ್ವರಿ ದೇವಿ ಅಂತ ನಾವು ಯಾವಾಗಲೂ ಕರೀತೀವಿ ಆ ದೇವಿನ ಕರ್ಸಿದಿ ಅಲ್ಲಿದೆ ಮನೆಗೆ ಪುನೀತ್ ಫಾರಮ್ಗೆ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಅಮ್ಮ ಸ್ವಲ್ಪ ಬರೀತ ಹೇಳ್ತಿದ್ದೆ ನಾನು ಅಲ್ಲಿ ಒಕ್ಕಣ್ಣಿನಲ್ಲ ಆಗ ಎಲ್ಲವನ್ನು ಕರೆಸಿ ನಾವು ಪುನೀತ್ ಅವಾಗ ಚಿಕ್ಕ ಹುಡುಗ ಐ ಐ ತಿಂಕ್ ನೈನ್ಟೀನ್ ಏಯ್ಟಿ ಒನ್ ಏಯ್ಟಿ ಟೂ ಇರಬೇಕು ಅವಾಗ ಆ ಸಂದರ್ಭದಲ್ಲಿ ಬರೀತಲ್ ದೇವಿ ಇವನಿಗೆ ಪುನೀತ್ ಅಂತ ಹೆಸರಿಡ್ಬೇಡಿ ಲೋಹಿತ್ ಅಂತ ಇಡಬೇಡಿ ಪುನೀತ್ ಅಂತ ಇಟ್ಬಿಡಿ ಅಂತ ಹೇಳಿದ್ರು ಯಾಕಂದರೆ ಅನ್ನೋ ಹೆಸರು ಆಂಜನೇಯನ ಒಂದು ಹೆಸರು ಆಂಜನೇಯ ಮಾರುತಿ ಅವನ ಚಿರಂಜೀವಿ ಹಾಗೆ ನಮ್ಮ ಹುಡುಗನ ಕೂಡ ಚಿರಂಜೀವಿ ಆಗಿರಬೇಕು ಅಂತ ಹೇಳಿ ಈತನಿಗೆ ಪುನೀತ್ ಅಂತ ಹೆಸರಿಡಬೇಕು ಅಂತ ಬರೀತಲ್ಲಿ ಆ ದಿವಸನೇ ಲೋಹಿತ್ ಫಾರಮ್ದ ಇದ್ದಂಥ ಹೆಸರನ್ನ ಪುನೀತ್ ಫಾರಮ್ ಅಂತ ಇಟ್ಟು ಇದು ಎಷ್ಟೋ ಜನಕ್ಕೆ ಎಷ್ಟೋ ಕಡೆ ಹೇಳಿದಿರಿ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು ಆದರೂ ನೋಡಿ ನಾವೊಂದು ನೆನೆದರೆ ದೇವೇ ಒಂದು ಬಗೆಯಬೋದು ಅಂತ ಹೇಳ್ತಿಲ್ಲ ಹಾಗೆ ನಾವು ಎಷ್ಟು ಆಸೆ ಯಾಕೆ ಇಟ್ಕೊಂಡಿದ್ವು ಆದರೂ ಕೂಡ ವಿಧಿಯ ವಿಧಿಯ ನಿಮಗೆ ನಿಯಮಕ್ಕೆ ನಾವು ಯಾರು ಹೊಣೆ ಅಲ್ಲ ಅಂತ ಅನ್ನೋದಕ್ಕೆ ಇದು ಸಾಕ್ಷಿ ಅವತ್ತು ಪುನೀತ್ ರಾಜ್ಕುಮಾರ್ ಅವರು ಅಕ್ಟೋಬರ್ ಹದಿನೇಳನೇ ತಾರೀಕು ನಾನು ಹುಟ್ಟಿದ ದಿವಸ ಯಾವಾಗಲೂ ಕೂಡ ಪುನೀತ್ ರಾಜ್ಕುಮಾರ್ ನಮ್ಮ ಮನೆಗೆ ಬಂದು ನಾನು ವಿಶ್ ಮಾಡ್ತಿದ್ದ ಅವತ್ತು ಅವನು ಊರಲ್ಲಿ ಇರಲಿಲ್ಲ ನನಗೆ ಫೋನ್ ಮಾಡಿದ ಮಮ್ಮ ನಾನು ಊರಲ್ಲಿಲ್ಲ ಸಂಡೇ ಬರ್ತಾಯಿದ್ದೀನಿ ಅದು ನನಗೆ ಪ್ರಿಯವಾದ ಊಟ ಅವನು ಯಾವಾಗಲೂ ಕೂಡ ಪ್ರಿಯವಾಗಿ ಚೆನ್ನಾಗಿ ಊಟ ಮಾಡಿದೆ ನಮಗೆ ನಾನು ಹೆಂಡತಿ ಮಾಡತಕ್ಕಂಥ ಒಂದು ನಾನ್ ವೆಜ್ ಊಟ ಭಾಳ ಆಗ್ತಿತ್ತು ಅಂದಿಗೆ ಬರ್ತೀನಿ ಮಮ್ಮ ಅಂತ ಹೇಳ್ದ ಭಾನುವಾರ ಬರಬೇಕಾಗಿತ್ತು ಆದರೆ ಆ ದೇವರು ಅಕ್ಕ ಸಹಿಸ್ಲಿಲ್ಲ ಯಾಕೆಂದರೆ ಆ ಪುನೀತ್ ಗಳಿಸಿದಂಥ ಹೆಸರು ಈಗ ಈಗ ನೋಡ್ತಾ ನೋಡ್ತಾಯಿದ್ರಿ ನೀವೆಲ್ಲ ಇದ್ರಿ ಇಡೀ ದೇಶ ಇಡೀ ವಿಶ್ವ ಕೊಂಡಾಡ್ತಾ ಇದೆ ಅವನ್ನ ಏನಪ್ಪ ಈ ನಿಮ್ಮ ಬಡ್ಡಿ ಮಗ ಬಿಟ್ಟು ನನ್ನೇ ಜನ ಮರ್ತು ಬಿಡ್ತಾರೆ ಅಂತ ಹೇಳಿ ಬೇಗ ನಮ್ಮ ನಮ್ಮ ನಿಮ್ಮ ಪುನೀತನ ಕರ್ಕೊಂಡ ಅಂತ ನಾನು ಅನ್ನಿಸ್ತಾ ಇದೆ ಆದರೂ ಕೂಡ ಇವತ್ತು ನಾವು ಎಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಇಡೀ ಕರ್ನಾಟಕಾದ್ಯಂತ ಎಲ್ಲರ ಮನಸ್ಸಿನಲ್ಲಿ ಕೂಡ ಪುನಃ ಅಚ್ಚಳು ಉಳ್ಕೊಂಡಿದ್ದಾನೆ ಅನ್ನೋದಕ್ಕೆ ಈ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಮಾರಂಭ ಸಾಕ್ಷಿ ನಿಜವಾಗ್ಲು ಕೂಡ ಈ ಜೇಮ್ಸ್ ಚಿತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ ಈ ಪಿಕ್ಚರ್ ಚೆನ್ನಾಗಿ ಹೋಗಬೇಕು ಇಡೀ ಭಾರತಾದ್ಯಂತ ಪಿಚ್ಚರ್ ರಿಲೀಸ್ ಮಾಡ್ತಾಯಿದ್ದಾರೆ ನಿಜವಲ್ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಭಿಮಾನಿಗಳು ಒಳ್ಳೆಯದಾಗಲಿ ಎಲ್ಲ ಹೆಚ್ಚಾಗಿ ಆ ಮನೆಯವರಿಗೆ ಆ ಕುಟುಂಬದವರಿಗೆ ಇದಕ್ಕೂ ಭರಿಸುವ ಶಕ್ತಿಯನ್ನು ಭಗವಂತನ ನೀಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು